ಈಗ ತಾನೇ ನಾನು ನಿಮಗೆ ತೋರಿಸಿದೆ ಕಾಲ ಇದರಲ್ಲೇ ಇದೆ ಅಂತ. ಸೊ ಕಾಲ ಇದ್ರೂ ಕೆಲಸದ ರೂಪ ಯಾವ ತರ ಇದೆ, ಕೆಲಸ ಆಗ್ಲೇ ಆಗೋಗ್ಬಿಟ್ಟಿದೆ. ಐ ವಾಸ್ ಈಟಿಂಗ್, ನಾನು ಮುಂಚೆ ತಿಂತಾ ಇದ್ದೆ. ಐ ಏಟ್ ಹಂಗಂದ್ರೆ ನಾನು ಮುಂಚೆ ತಿಂದಾಗಿದ್ದೆ. ಐ ವಾಸ್ ಸಿಂಗಿಂಗ್, ನಾನು ಮುಂಚೆ ಹಾಡ್ತಾ ಇದ್ದೆ. ಐ ಸ್ಯಾಂಗ್, ನಾನು ಮುಂಚೆ ಹಾಡಾಗಿದೆ. ಐ ವಾಸ್ ವೈಟಿಂಗ್, ನೋಡಿ ಇಲ್ಲಿ ಐ ಆಮ್ ವೈಟಿಂಗ್, ನಾನೀಗ ಕಾಯ್ತಾ ಇದ್ದೀನಿ. ಐ ವಾಸ್ ವೈಟಿಂಗ್, ನಾನು ಮುಂಚೆ ಕಾಯ್ತಿದ್ದೆ. ಐ ವಿಲ್ ವೈಟ್, ನಾನು ಆಮೇಲೆ ಕಾಯ್ತೀನಿ. ಐ ವಿಲ್ ಬಿ ವೈಟಿಂಗ್, ನಾನು ಆಮೇಲೆ ಕಾಯ್ತಾ ಇರ್ತೀನಿ. ಐ ವೈಟೆಡ್, ಇದು ಈಡಿನ ವೈಟೆಡ್ ಅಂತ ಹೇಳ್ಬೇಡಿ, ವೈಟೆಡ್. ಐ ವೈಟೆಡ್ ಅಂದ್ರೆ ನಾನು ಮುಂಚೆ ಕಾದಾಗಿದೆ, ನಾನು ಮುಂಚೆ ಕಾಯ್ತಾ ಇದ್ದೆ ಅಂತ ಹೇಳ್ಬೇಡಿ. ಐ ಆಮ್ ಬಿಗಿನಿಂಗ್, ಐ ಆಮ್ ಬಿಗಿನಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ಐ ಆಮ್ ಬಿಗಿನಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಬೆಟರ್. ನಾನೀಗ ಇಂಗ್ಲಿಷ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನಾನೀಗ ಇಂಗ್ಲಿಷ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಕರೆಕ್ಟ್. ಐ ಆಮ್ ಬಿಗಿನಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್, ಐ ವಾಸ್ ಬಿಗಿನಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ನಾನು ಮುಂಚೆ ಕಲಿಯೋಕೆ ಶುರು ಮಾಡಿಬಿಟ್ಟಿದ್ದೆ, ಆದರೆ ಗೊತ್ತಾಯ್ತಾ, ಐ ಬಿಗ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲಿಷ್. ನೋಡ್ಕೊಳ್ಳಿ, ಇಲ್ಲಿ ಐ ಬಿಗ್ಯಾನ್, ಇಲ್ಲಿ ಐ ಬಿಗ್ಯಾನ್ ಅನ್ನೋದು ಕಾಲ ತೋರಿಸುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಅದೇ ಬರಬೇಕು, ಐ ಬಿಗ್ಯಾನ್ ಅಂಡರ್ಸ್ಟ್ಯಾಂಡಿಂಗ್, ಐ ಬಿಗ್ಯಾನ್ ಅಂಡರ್ಸ್ಟೂಡ್ ಬೇಡ. ಯಾಕೆ ಅಂದ್ರೆ ಐ ಬಿಗ್ಯಾನ್ ವರ್ಕಿಂಗ್ ಇನ್ 1994. ನಾನು ಕೆಲಸ ಮಾಡೋದನ್ನ 1994 ಅಲ್ಲಿ ಶುರು ಮಾಡಿದೆ. ಬಿಗ್ಯಾನ್ ಅನ್ನೋದು ಶುರು ಮಾಡಿದೆ, ವರ್ಕಿಂಗ್, ಐ ಬಿಗ್ಯಾನ್ ವರ್ಕ್ಡ್ ಇನ್ 1994 ಅಂತ ಹೇಳ್ಬಾರ್ದು, ಗೊತ್ತಾ. ಐ ಬಿಗ್ಯಾನ್ ವರ್ಕಿಂಗ್, ಐ ಆಮ್ ರೀಡಿಂಗ್, ನಾನೀಗ ಓದ್ತಾ ಇದ್ದೀನಿ. ಐ ವಾಸ್ ರೀಡಿಂಗ್, ನಾನು ಮುಂಚೆ ಓದ್ತಿದ್ದೆ. ಐ ರೆಡ್, ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಆದ್ರೆ ಹೇಳೋ ರೀತಿ ಚೇಂಜ್ ಆಗುತ್ತೆ, ಉಚ್ಚಾರಣೆ ಚೇಂಜ್ ಆಗುತ್ತೆ. ಐ ಆಮ್ ರೀಡಿಂಗ್, ನಾನೀಗ ಓದ್ತಾ ಇದ್ದೀನಿ. ಐ ವಾಸ್ ರೀಡಿಂಗ್, ನಾನು ಮುಂಚೆ ಓದ್ತಿದ್ದೆ. ಐ ರೆಡ್, ನಾವು ಓದಾಯ್ತು, ನಾ ಮುಂಚೆ ಓದಾಯ್ತು. ಇದೇ ತರ ನೋಡಿ, ಐ ವೆಂಟ್ ಅಂತೀವಲ್ಲ ಆ ತರ. ಇಲ್ಲಿ ನೋಡ್ಕೊಳ್ಳಿ, ಐ ಆಮ್ ರೈಟಿಂಗ್, ನಾನೀಗ ಬರಿತಾ ಇದ್ದೀನಿ. ಐ ವಾಸ್ ರೈಟಿಂಗ್, ನಾ ಮುಂಚೆ ಬರಿತಾ ಇದ್ದೆ. ಐ ರೋಟ್, ನಾ ಬರ್ದಾಗಿದೆ. ಐ ವಿಲ್ ರೈಟ್, ಐ ವಿಲ್ ಬಿ ರೈಟಿಂಗ್ ಆಗಿದೆ, ಗೊತ್ತಾಯ್ತಾ. ನೋಡ್ಕೊಳ್ಳಿ ಇಲ್ಲಿ ಇದೇ ತರ, ಐ ಆಮ್ ರೈಟಿಂಗ್, ನಾನು ಈಗ ಬರಿತಾ ಇದ್ದೀನಿ. ಐ ವಾಸ್ ರೈಟಿಂಗ್, ನಾನು ಮುಂಚೆ ಬರಿತಾ ಇದ್ದೆ. ಐ ವಿಲ್ ರೈಟ್, ನಾ ಆಮೇಲೆ ಬರಿತೀನಿ. ಐ ವಿಲ್ ಬಿ ರೈಟಿಂಗ್, ನಾನು ಆಮೇಲೆ ಬರಿತಾ ಇರ್ತೀನಿ. ಐ ರೋಟ್, ಐ ರೋಟ್ ಅಂದ್ರೇನು, ನಾನು ಮುಂಚೆ ಬರ್ದಾಗಿದೆ, ನಾನು ಈಗ ಅಲ್ಲ ಮುಂಚೆ ಬರೆಯೋ ಕೆಲಸ ಮುಗಿಸಾಯ್ತು. ನೀವು ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಐ ಆಮ್ ಗೋ ಅಂತ ಹೇಳೋ ತಪ್ಪು ಮಾಡೋದು ಸಹಜ, ಐ ವಾಸ್ ಗೋ ಅಂತ ಹೇಳೋ ತಪ್ಪು ಮಾಡೋದು ಸಹಜ, ಐ ವಾಸ್ ವೆಂಟ್ ಅಂತ ಹೇಳೋ ತಪ್ಪು ಮಾಡೋದು ಸಹಜ, ಐ ವಿಲ್ ಗೋಯಿಂಗ್ ಅಂತ ತಪ್ಪು ಮಾಡೋದು ಸಹಜ. ಸೊ ಈ ಲಾಸ್ಟ್ 5 ಕ್ಲಾಸಸ್ ಅಲ್ಲಿ ನಾವು ಇದನ್ನ ಟ್ಯಾಕಲ್ ಮಾಡಿದ್ದೀವಿ, ಕರೆಕ್ಟ್. ಲಾಸ್ಟ್ 5-6 ಕ್ಲಾಸಸ್ ಅಲ್ಲಿ ಐ ಆಮ್ ಗೋಯಿಂಗ್ ಯಾವ ತರ ಹೇಳೋದು ಪಕ್ಕ, ಐ ವಾಸ್ ಗೋಯಿಂಗ್ ಯಾವ ತರ, ಐ ವಿಲ್ ಗೋ, ಐ ವಿಲ್ ಬಿ ಗೋಯಿಂಗ್, ಐ ವೆಂಟ್. ವೀಕ್ಷಕರೇ, ದಯವಿಟ್ಟು ಇದನ್ನ ಪಕ್ಕಾ ಪ್ರಾಕ್ಟೀಸ್ ಮಾಡಿ. ಪೇಜ್ ನಂಬರ್ 63 ಅಲ್ಲಿ ಇದರ ಎಕ್ಸಸೈಸಸ್ ಇದೆ. ಪ್ರತಿಯೊಂದು ಪದಕ್ಕೂ ನಾನು ಈಟ್ಗೆ ಏಟ್ ಹಾಕಿದ್ದೀನಿ, ಜಂಪ್ಗೆ ಜಂಪ್ ಹಾಕಿದ್ದೀನಿ, ಸಿಂಗ್ಗೆ ಸ್ಯಾಂಗ್ ಹಾಕಿದ್ದೀನಿ, ಫೆಲ್ ಫಾಲ್ಗೆ ಐ ಆಮ್ ಫಾಲಿಂಗ್ ಐ ಫೆಲ್ ಹಾಕಿದ್ದೀನಿ. ಸೊ ಅದನ್ನ ನೋಡ್ಕೊಳ್ಳಿ, ಅದನ್ನ ಪಕ್ಕಾ ಮಾಡ್ಕೊಳ್ಳಿ. ಇದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತಾರೆ. ಗೂಗಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹಾಕಿ, ಇಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇಲ್ಲ ಅಂದ್ರೆ ನೀವು ಫೇಸ್ಬುಕ್ ಹೋಗ್ಬಿಟ್ಟು PNBEC ಪ್ರಕೃತಿ ಎನ್ ಬನವಾಸಿ ಇಂಗ್ಲಿಷ್ ಕ್ಲಾಸಸ್ ಅಂತ ಫೇಸ್ಬುಕ್ ಪೇಜ್ ಇದೆ, ಅದನ್ನ ಹಾಕ್ಬಿಟ್ಟು ಲೈಕ್ ಮಾಡಿಬಿಡಿ, ಎಲ್ಲ ಅಪ್ಡೇಟ್ಸು ನಿಮಗೆ ಸಿಗತ್ತೆ. ಇದಕ್ಕೆ ಸಂಬಂಧಪಟ್ಟ ನಾನು ಎಕ್ಸಸೈಸಸ್ ಕೂಡ ಇನ್ಮೇಲಿಂದ ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ, ಅದನ್ನು ಚೆಕ್ ಮಾಡಿ. ನಿಮಗೆ ಕಂಪ್ಲೀಟ್ ಸೆಟ್ ಆಫ್ DVDs ಬೇಕಂದ್ರೆ ಒಂದು ಫೋನ್ ಮಾಡಿ, ಅಥವಾ ನಿಮ್ಗೆ ಏನೇ ಡೌಟ್ ಇದ್ರೂ ಫೋನ್ ಮಾಡಿ, ನಾನು ಖಂಡಿತ ನಿಮ್ಮನ್ನು ಮಾತಾಡಿಸಿ ನಿಮಗೆ ಏನು ಡೌಟ್ ಇದೆಯೋ ಅದಕ್ಕೆ ಒಂದು ಪರಿಹಾರ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಸರಿಯಾ. ಇದೇ ರೀತಿ ನಮ್ಮ ಜೊತೆ ಒಳ್ಳೆ ಥರ ಇಂಗ್ಲೀಷ್ ಕಲಿತಾ ಇರಿ. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್, ಬಟ್ ಪ್ಲೀಸ್ ಪ್ರಾಕ್ಟೀಸ್. ಇದಕ್ಕೆ ನಾವು 5 ಫಾರ್ಮ್ಸ್ ಅಂತೀವಿ, ಪಕ್ಕ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸು ಪಕ್ಕ 5 ಫಾರ್ಮ್ಸ್ ಪ್ರಾಕ್ಟೀಸ್ ಅಷ್ಟೇ, ಅದ್ರ ನೆಕ್ಸ್ಟ್ ಕ್ಲಾಸು. ನಾಟ್ ನಾ ಉಪಯೋಗಿಸೋದು, ಐ ಆಮ್ ನಾಟ್ ಗೋಯಿಂಗ್, ಐ ವಾಸ್ ನಾಟ್ ಗೋಯಿಂಗ್, ಐ ವಿಲ್ ನಾಟ್ ಗೋ, ಐ ವಿಲ್ ನಾಟ್ ಬಿ ಗೋಯಿಂಗ್, ಅದು ತೋರಿಸ್ಕೊಡ್ತೀನಿ. ಹ್ಯಾವ್ ಅ ನೈಸ್ ಟೈಮ್.